ಒಂದು ಊರಲ್ಲಿ 6 ವರ್ಷದ ಅಲೆಕ್ಸ್ ಅನ್ನೋ ಹುಡುಗ ಇದ್ದ. ಒಂದು ಆಕ್ಸಿಡೆಂಟ್ನಲ್ಲಿ ಅಲೆಕ್ಸ್ನ ತಂದೆ ತಾಯಿ ಇಬ್ಬರೂ ತೀರ್ಕೊಂಡ್ರು. ಇದರಿಂದಾಗಿ ಅಲೆಕ್ಸನ್ನ ಆರ್ಫನೇಜ್ಗೆ ಕಳಿಸಲಾಯಿತು. ಆದರೆ ಅಲೆಕ್ಸ್ಗೆ ತನ್ನ ತಂದೆ ತಾಯಿಯ ಮೃತ್ಯು ಬಗ್ಗೆ ವಿಶ್ವಾಸನೆ ಬರ್ತಾ ಇರಲಿಲ್ಲ. ಅವರ ಚಿತ್ರವನ್ನ ನೋಡ್ತಾ ನೋಡ್ತಾ ಯಾವತ್ತೂ ಅಳ್ತಾ ಇದ್ದ. ಒಂದ್ಸಲ ಅಲೆಕ್ಸ್ ಅಳಿತಾ ಇರಬೇಕಾದ್ರೆ 7 ವರ್ಷದ ಜಾನ್ ಅನ್ನೋ ಹುಡುಗ ಅಲೆಕ್ಸ್ ಅನ್ನ ನೋಡಿದ. ಅವನನ್ನ ಕಂಡು ಅವನಿಗೂ ಕಣ್ಣಲ್ಲಿ ನೀರು ತುಂಬಿ ಬಂತು. ಅಲೆಕ್ಸ್ ಆ ಅನಾಥಾಶ್ರಮದಲ್ಲಿ ಯಾರತ್ರನೂ ಮಾತಾಡ್ತಾ ಇರಲಿಲ್ಲ. ಒಂದಿನ ಜಾನ್ ಮತ್ತು ಅವರ ಸ್ನೇಹಿತರು ಹೆನ್ರಿ ಮತ್ತು ಪೀಟರ್ 3 ಜನ ಸೇರಿಕೊಂಡು ಮಾತಾಡ್ತಾ ಇದ್ರು. ಆಗ ಪೀಟರ್ ಈ ರೀತಿ ಹೇಳ್ತಾನೆ, ಅಲೆಕ್ಸ್ ಏನು ಯಾರತ್ರನೂ ಮಾತಾಡೋದೇ ಇಲ್ಲ, ಅವನದೇ ಆದ ಲೋಕದಲ್ಲಿರ್ತಾನೆ ಅಂತ ಹೇಳ್ತಾನೆ. ಹಂಗಲ್ವೋ, ನಮ್ಗೆ ಚಿಕ್ಕವಾಗಿಂದ ಯಾರು ಇಲ್ಲ, ಅದಕ್ಕೆ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ಅವನು ಚಿಕ್ಕವಾಗಿಂದ ಅಪ್ಪ ಅಮ್ಮ ಜೊತೆನೆ ಇದ್ದು ಬೆಳ್ದಿದ್ದನಲ್ವಾನು, ಅದಕ್ಕೆ ಅವನ್ಗೆ ಅಪ್ಪ ಅಮ್ಮ ಇಲ್ದೆ ಇರೋದಕ್ಕೂ ತುಂಬಾ ಕಷ್ಟ ಆಗ್ತಿದೆ. ಪಾಪ ಅವನಿಗೆ ಮನ್ಸಿ ಎಷ್ಟು ಕಷ್ಟ ಆಗಿರ್ಬೇಕಲ್ವಾ ಅಂತ ಹೇಳ್ತಾನೆ. ಮುಂದಿನ ದಿನ ಅಲೆಕ್ಸ್ ತನ್ನ ತಂದೆ ತಾಯಿಯರ ಫೋಟೋ ಹಿಡ್ಕೊಂಡು ಗಾರ್ಡನ್ ಅಲ್ಲಿ ದುಃಖದಿಂದ ಕುತ್ಕೊಂಡಿರ್ತಾನೆ. ಅದನ್ನ ನೋಡಿ ಜಾನ್ ಅಲೆಕ್ಸ್ ನ ಹತ್ರ ಬಂದು ಈ ರೀತಿ ಹೇಳ್ತಾನೆ, ಏ ಹಾಯ್, ನಾನು ಜಾನ್, ನಿನ್ ಜೊತೆ ನಾನು ಕುತ್ಕೊಳ್ಳೇನೋ ಅಂತ ಕೇಳ್ತಾನೆ. ಅದನ್ನ ಕೇಳಿ ಅಲೆಕ್ಸ್ ನಿಧಾನವಾಗಿ ಈ ರೀತಿ ಹೇಳ್ತಾನೆ ಅಂತ ಹೇಳ್ತಾನೆ. ಜಾನ್ ಅಲೆಕ್ಸ್ ನ ಹತ್ರ ಕುತ್ಕೊಂಡು ಈ ರೀತಿ ಹೇಳ್ತಾನೆ, ನೋಡು ನೀನು ಎಷ್ಟು ದುಃಖದಲ್ಲಿದ್ಯಾ ಅಂತ ನನಗ್ ಗೊತ್ತು. ನೀನು ಒಬ್ನೇ ಹಿಂಗೆ ಕುತ್ಕೊಂಡೇ ಇದ್ರೆ ಅದ್ ನಿನ್ ತಲೆಯಿಂದ ಹೋಗಲ್ಲ ಕಣೋ. ಒಂದ್ ವೇಳೆ ಇಲ್ಲಿ ನಿನ್ ಕಷ್ಟ ಹೇಳ್ಕೊಳ್ಳೋದಕ್ಕೆ ಯಾರು ಇಲ್ಲ ಅಂತ ನೀನು ಅನ್ಕೋತಿದ್ಯಾ, ಹಂಗ ಒಂದಿನಾನು ಅನ್ಕೋಬೇಡ. ನಿನ್ಗೋಸ್ಕರ ನಾನಿದ್ದೀನಿ, ಯು ಆರ್ ಮೈ ಫ್ರೆಂಡ್, ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು ಅಂತ ಹೇಳ್ತಾ ಇದ್ದ. ಇದನ್ನ ಕೇಳಿ ಅಲೆಕ್ಸ್ ಅಳ್ತಾ ಜಾನ್ ಅನ್ನ ಹಗ್ ಮಾಡಿ ಈ ರೀತಿಯಾಗಿ ಹೇಳ್ತಾನೆ, ಐ ರಿಯಲಿ ಮಿಸ್ ಮೈ ಪೇರೆಂಟ್ಸ್ ಜಾನ್, ಅವರಂದ್ರೆ ನಂಗ್ ತುಂಬಾ ಇಷ್ಟ, ಅವ್ರಿಗೆ ನಾನಂದ್ರೆ ತುಂಬಾ ಇಷ್ಟ, ತುಂಬಾ ಅಂದ್ರೆ ತುಂಬಾ. ನಾವು ತುಂಬಾ ಸಂತೋಷವಾಗಿರ್ತಿದ್ವಿ. ಇವತ್ತು ನನ್ನ ಜನ್ಮದಿನ, ಯಾವಾಗ್ಲೂ ಅಪ್ಪ ಅಮ್ಮ ಜೊತೆ ಸೇರ್ಕೊಂಡೆ ನಾನು ಸೆಲೆಬ್ರೇಟ್ ಮಾಡ್ತಿದ್ದೆ. ಆದ್ರೆ ಈಗ ಅವರು ಯಾರು ಇಲ್ಲ, ತುಂಬಾ ದುಃಖ ಆಗ್ತಾ ಇದೆ ನನ್ಗೆ ಅಂತ ಹೇಳ್ತಾ ಅಳ್ತಾ ಇದ್ದ. ಇದನ್ನ ಕೇಳಿ ಜಾನ್ಗೆ ತುಂಬಾ ದುಃಖ ಆಗುತ್ತೆ. ತನ್ನ ಸ್ನೇಹಿತರಾದ ಪೀಟರ್ ಮತ್ತು ಹೆನ್ರಿ ಹತ್ರ ಹೋಗಿ ಈ ರೀತಿ ಹೇಳ್ತಾನೆ, ಅಯ್ಯೋ ಪಾಪ ತುಂಬಾ ದುಃಖವಾಗಿರ್ತಾನೆ, ಇವತ್ತು ಬೇರೆ ಅವನ ಜನ್ಮದಿನ, ಅವ್ರ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಏನು, ಏನಾದ್ರೂ ಮಾಡಿ ನಾವು ಫ್ರೆಂಡ್ಸ್ ಇದೀವಿ, ಅವನ್ಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಹೆನ್ರಿ ಮತ್ತು ಪೀಟರ್ ಕೂಡ ಅವನ ಮಾತಿಗೆ ಒಪ್ಪಿಗೆಯನ್ನ ತೋರಿಸ್ತಾರೆ. ಇನ್ಮೇಲೆ ಅವನ ಜನ್ಮದಲ್ಲಿ ಅವರ ಅಪ್ಪ ಅಮ್ಮನ ಅವನ್ ಮಿಸ್ ಮಾಡ್ಲೇಬಾರ್ದು, ನಾವ್ ಅವನ್ ನೋಡ್ಕೋಬೇಕು. ಆಯ್ತು, ಹಾಗಾದ್ರೆ ನನ್ಗೊಂದ್ ಡೌಟ್ ಇದೆ, ಜನ್ಮದಿನ ಅಂದ್ರೆ ಕೇಕ್ ಇರ್ಬೇಕು, ಆದ್ರೆ ಆ ಕೇಕ್ ತಗೊಳಕ್ಕೆ ನಮ್ಮತ್ರ ದುಡ್ಡೇ ಇಲ್ಲ ಅಲ್ವಾ ಅಂತ ಹೇಳ್ತಾನೆ. ಅದನ್ನ ಕೇಳಿ ಜಾನ್ ಈ ರೀತಿ ಹೇಳ್ತಾನೆ, ನಾವು 3 ಜನ ಸ್ವಲ್ಪ ದುಡ್ಡು ಸೇವ್ ಮಾಡಿಟ್ಟಿರ್ತೀವಲ್ವಾ, ಅದ್ರಲ್ಲಿ ತರಣ ಅಂತ ಹೇಳಿ ಅವರು ತುಂಬಾ ಸಮಯದಿಂದ ಜೋಡಿಸಿದ್ದಂತ ಹಣವನ್ನ ಒಟ್ಟು ಮಾಡ್ತಾರೆ. ಆದ್ರೆ ಅದು ತುಂಬಾ ಕಡಿಮೆ ಆಗಿರುತ್ತೆ. ಅದನ್ನ ನೋಡಿ ಪೀಟರ್ ಈ ರೀತಿ ಹೇಳ್ತಾನೆ, ಏನೋ ಇದು, ಈ ದುಡ್ಡಿಗೆ ಕೇಕ್ ಅಲ್ಲನೋ, ಕೇಕ್ ಪೀಸ್ ಸಹ ಬರಲ್ಲ, ಈಗ ಏನು ಮಾಡುದು, ನನ್ನ ಫೇವರೇಟ್ ಕ್ರಿಕೆಟ್ ಬ್ಯಾಟ್ ಮಾರ್ತೀನಿ. ಅದನ್ನ ಕೇಳಿ ಇಬ್ರು ಶಾಕ್ ಆಗಿಬಿಡ್ತಾರೆ. ಹೆನ್ರಿ ಈ ರೀತಿ ಹೇಳ್ತಾನೆ, ಲೋ ಅದ್ ನಿನ್ ಫೇವರೇಟ್ ಕ್ರಿಕೆಟ್ ಬ್ಯಾಟ್ ಅಲ್ವೋ, ಅದನ್ ಮಾರ್ತೀನಿ ಅಂತ ಹೇಳ್ತಿದ್ಯಾ, ಲೋ ಆ ಬ್ಯಾಟ್ ತಗೊಳಕ್ಕೆ ಎಷ್ಟು ದಿನದಿಂದ ಒಂದೊಂದ್ ರೂಪಾಯಿ ಕೂಡಾಕಿ ನೀನ್ ತಗೊಂಡಿದ್ಯಾ, ಅದನ್ ಮಾರ್ತೀನಿ ಅಂತೀಯಲ್ವೋ, ಅವನಿಗಿಂತ ನನ್ ಬ್ಯಾಟ್ ಏನ್ ಹೆಚ್ಚಲ್ವೋ, ಅರೆ ನಮ್ಮನ್ ಬಿಟ್ರೆ ಅವನ್ಗೆ ಬೇರೆ ಯಾರೋ ಇದಾರೆ, ಅವನ್ಗೆ ನಾವ್ ಮಾಡಿಲ್ಲ ಅಂದ್ರೆ ಬೇರೆ ಯಾರ್ ಮಾಡ್ತಾರೆ, ರೊನಾಲ್ಡೋ ಸೈನ್ ಮಾಡಿ ಕೊಟ್ಟಿದಾರಲ್ವಾ ಆ ಟೀ ಶರ್ಟ್ ಮಾರ್ತೀನಿ, ನಾನು ನಮ್ಮ ಅಜ್ಜಿ ಕೊಟ್ಟಿದ ವಾಚ್ ಮಾರ್ಬಿಡ್ತೀನಿ. ಏ ಅದ್ ನಿಮ್ ಅಜ್ಜಿ ಕೊಟ್ಟಿದ್ದಲ್ವೋ, ಆದ್ರೆ ಇವಾಗ ಅಜ್ಜಿ ಇಲ್ಲ ಅಲ್ವಾ, ನನ್ ಜೊತೆ ಇರೋದು ನೀವು ಮತ್ತೆ ಅವನು ಅಷ್ಟೇ ಅಲ್ವಾ ಅಂತ ಹೇಳಿ ಅವರೆಲ್ಲರನ್ನ ತಪ್ಪಿಕೊಳ್ತಾನೆ. ಈ ರೀತಿ ಅವರೆಲ್ಲರೂ ತಮ್ಮ ಇಷ್ಟದ ವಸ್ತುಗಳನ್ನ ಮಾರಾಟ ಮಾಡಿ ಅಲೆಕ್ಸ್ಗೋಸ್ಕರ ಬರ್ಡೇ ಕೇಕ್ ತಗೊಂಡ್ ಬರ್ತಾರೆ. ಅಲೆಕ್ಸ್ ಇಂದ ಕೇಕ್ ಅನ್ನ ಕಟ್ ಮಾಡಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಫಾದರ್ ಬರ್ತಾರೆ. ನಮ್ಗೆ ಕೇಕ್ ತಿನ್ಸಲ್ವಾ ಅಲೆಕ್ಸ್ ಅಂತ ಕೇಳ್ತಾರೆ. ಇದನ್ನ ಕೇಳಿ ಅಲೆಕ್ಸ್ ಫಾದರ್ಗೆ ಕೇಕ್ ತಿನ್ನಿಸ್ತಾನೆ. ಫಾದರ್ ಕೇಕ್ ತಿಂದು ಹೀಗೆ ಹೇಳ್ತಾರೆ, ಕೇಕ್ ಚೆನ್ನಾಗಿದೆ, ಯಾರು ತಂದದ್ದು, ನಿನ್ನ ಸ್ನೇಹಿತರ
ಹೌದು ಸರ್, ಅವರು ನನ್ನ ಬರ್ಡೇ ತಿಳ್ಕೊಂಡು ನನಗೆ ಕೇಕ್ ತಂದಿದ್ದಾರೆ. ಈ ತರ ಫ್ರೆಂಡ್ಸ್ ಸಿಗೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿರ್ಬೇಕು ಸರ್. ನೀನ್ ಎಷ್ಟು ಲಕ್ಕಿ ಅಂತ ನಿನ್ ಗೊತ್ತಿಲ್ಲ. ಅವ್ರು ನಿನ್ನ ಸಂತೋಷಗೊಳಿಸಿಗೋಸ್ಕರ ನಿನ್ನ ಬರ್ಡೇ ಅನ್ನ ಸೆಲೆಬ್ರೇಟ್ ಮಾಡ್ಬೇಕಂತ ಬಯಸಿದ್ರು. ಬರ್ಡೇಯಲ್ಲಿ ಕೇಕ್ ಇರಬೇಕಾಗುತ್ತೆ, ಆದ್ರೆ ಅದನ್ನ ಖರೀದಿಸಿದಕ್ಕೋಸ್ಕರ ಅವರ ಹತ್ರ ಹಣ ಇರಲಿಲ್ಲ. ಆಗ ಅವರು ಏನ್ ಮಾಡಿದ್ರು ಗೊತ್ತಾ ಅಲೆಕ್ಸ್? ಜಾನ್ ತನ್ನ ಇಷ್ಟದ ಬ್ಯಾಟ್ ಅನ್ನ, ಆ ಬ್ಯಾಟ್ ಅದಕ್ಕೋಸ್ಕರ ಅವನು ಎಷ್ಟೋ ದಿನ ಊಟ ಮಾಡಿರ್ಲಿಲ್ಲ, ಒಂದೊಂದು ರೂಪಾಯನ್ನ ಜೋಡಿಸಿ ಖರೀದಿಸಿದ್ದ, ಅದನ್ನ ಮಾರಿಬಿಟ್ಟ. ಇನ್ನು ಪೀಟರ್ ರೊನಾಲ್ಡನ ದೊಡ್ಡ ಫ್ಯಾನ್, ಆನ್ ಸೈನ್ ಮಾಡಿದಂತ ಟೀ ಶರ್ಟ್ ಅನ್ನ ಮಾರಿಬಿಟ್ಟ ಕೇವಲ ನಿನ್ನ ಖುಷಿಗೋಸ್ಕರ. ಅಂತ ಸ್ನೇಹಿತರಿಗೆ ನೀನ್ ಕೂಡ ಏನಾದರೂ ಕೊಡ್ಲೇಬೇಕಲ್ಲ. ತೆಗೋ, ಅವರು ನಿನಗೋಸ್ಕರ ಮಾಡಿದ ತ್ಯಾಗವನ್ನ, ಆ ಐಟಮ್ಗಳನ್ನ ಅವರಿಗೆ ಗಿಫ್ಟ್ ರೀತಿಯಲ್ಲಿ ನೀಡು ಅಂತ ಹೇಳ್ತಾರೆ. ಇದನ್ನ ಕೇಳಿ ಅವರೆಲ್ಲರೂ ಶಾಕ್ ಆಗ್ಬಿಡ್ತಾರೆ. ಅದನ್ನ ನೋಡಿ ಫಾದರ್ ಹೀಗ್ ಹೇಳ್ತಾರೆ, ಯಾಕೆ ಅಷ್ಟು ಆಶ್ಚರ್ಯದಿಂದ ಯಾಕೆ ನೋಡ್ತಾ ಇದ್ದೀರಾ? ಇದೆಲ್ಲ ನನ್ಗೆ ಹೇಗ್ ಗೊತ್ತಾಯ್ತು ಅಂತಾನ? ನಾನ್ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡಿದ್ದೆ, ನಿಮ್ಮ ಗೆಳೆತನಲ್ಲಿ ನಂಗೆ ನಿಷ್ಠೆ ಕಂಡು ಬಂತು, ಅದಕ್ಕೋಸ್ಕರ ನೀವು ಜೋಡಿಸಿದಂತಹ ಐಟಮ್ ಅನ್ನ ನಾನು ಇನ್ನೊಂದ್ಸಲ ತೆಗೆದುಕೊಂಡು ಬಂದೆ ಅಂತ ಫಾದರ್ ಹೇಳ್ತಾರೆ. ಇದನ್ನ ಕೇಳಿ ಅಲೆಕ್ಸ್ ಅವ್ರ ಮೂರು ಜನದ ತ್ಯಾಗವನ್ನ ನೋಡ್ಕೊಂಡು ತುಂಬಾ ಖುಷಿ ಆಗ್ತಾನೆ. ಅವ್ರ ಮೂರು ಜನರನ್ನ ತಪ್ಪಿಕೊಂಡು ಅಳ್ತಾನೆ. ಅಳ್ತಾ ಹೇಳ್ತಾನೆ, ಐ ಲವ್ ಯು ಗೈಸ್, ಐ ಲವ್ ಯು ಸೋ ಮಚ್. ಅಳ್ತಾ ಅಲೆಕ್ಸ್ ಈ ರೀತಿ ತನ್ನ ಲೈಫ್ ನಲ್ಲಿ ಯಾವತ್ತೂ ತನ್ನ ಪೇರೆಂಟ್ಸ್ ಅನ್ನ ಮಿಸ್ ಮಾಡ್ಕೊಳ್ಳಲ್ಲ. ಒಂದು ಹಳ್ಳಿಯಲ್ಲಿ ಸೋಫಿಯಾ ಎನ್ನುವ ಸಿಂಗಲ್ ಮದರ್ ಇರುತ್ತಿದ್ದಳು. ಅವಳಿಗೆ ಇಬ್ಬರು ಗಂಡು ಮಕ್ಕಳಿದ್ದಳು. ದೊಡ್ಡವನ ಹೆಸರು ರಾಬರ್ಟ್, ಚಿಕ್ಕವನ ಹೆಸರು ಸ್ಟಾಕ್. ಅವಳ ಗಂಡನ ಸಾವು ಮಕ್ಕಳು ತುಂಬಾ ಚಿಕ್ಕವರಿದ್ದಾಗಲೇ ಆಗಿತ್ತು. ಅವಳು ತನ್ನ ಮಕ್ಕಳನ್ನು ತುಂಬಾ ಕಷ್ಟಪಟ್ಟು ಬೆಳೆಸುತ್ತಿದ್ದಳು. ಅವಳು ಜಮೀನ್ದಾರನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳು ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಜಮೀನ್ದಾರನ ಮಗ ಜಾನ್ನ ಪ್ರಾಣವನ್ನು ಉಳಿಸಿದ್ದಳು. ಇದರಿಂದ ಜಮೀನ್ದಾರ ತುಂಬಾ ಖುಷಿಯಾಗಿದ್ದನು. ನೀನು ನನ್ನ ಮಗನ ಪ್ರಾಣ ಉಳಿಸಿದ್ಯಾ, ಇದರಿಂದ ನಂಗೆ ತುಂಬಾ ಸಂತೋಷ ಆಯ್ತು. ನಿನಗೆ ಏನ್ ಬೇಕು ಕೇಳು. ನನಗ್ ಬೇರೆ ಏನು ಬೇಡ ಸಾಹೇಬ್ರೆ, ನನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸಿ, ಅದ್ ನಂಗ್ ಸಾಕು. ಆಲ್ ರೈಟ್, ನಾವು ಈ ತಿಂಗಳು ನಗರಕ್ಕೆ ಶಿಫ್ಟ್ ಆಗ್ತಾ ಇದ್ದೀವಿ. ಅಷ್ಟರಲ್ಲಿ ನಿನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ವ್ಯವಸ್ಥೆನ ನಾನು ಮಾಡಿ ಹೋಗ್ತೀನಿ. ತುಂಬಾ ಧನ್ಯವಾದಗಳು ಸಾಹೇಬ್ರೆ. ಹೀಗೆ ಜಮೀನ್ದಾರರು ಸೋಫಿಯಾಳ ಇಬ್ಬರು ಮಕ್ಕಳನ್ನು ಶಾಲೆಗೆ ಸೇರಿಸುತ್ತಾರೆ. ಅವರು ನಗರಕ್ಕೆ ಶಿಫ್ಟ್ ಆಗುತ್ತಾರೆ. ಸೋಫಿಯಾಳ ಮಕ್ಕಳು ಚೆನ್ನಾಗಿ ಓದುತ್ತಿರುತ್ತಾರೆ. ಹೀಗೆ 20 ವರ್ಷ ಕಳೆಯುತ್ತದೆ. ಸೋಫಿಯಾಳ ಮಕ್ಕಳಾದ ರಾಬರ್ಟ್ ಮತ್ತೆ ಸ್ಟಾಲ್ ಇಬ್ಬರು ದೊಡ್ಡವರಾಗಿ ಒಳ್ಳೆ ಕೆಲಸಕ್ಕೆ ಸೇರುತ್ತಾರೆ. ಅವರಿಬ್ಬರಿಗೂ ಮದುವೆ ಮಾಡಲು ಸೋಫಿಯಾ ಯೋಚಿಸುತ್ತಿರುತ್ತಾಳೆ. ಆದರೆ ಮಕ್ಕಳು ಒಪ್ಪುತ್ತಿರುವುದಿಲ್ಲ. ಹಾಗಾಗಿ ಸೋಫಿಯಾ ತನ್ನ ಹೆಸರಲ್ಲಿದ್ದ ಮನೆಯನ್ನು ಮಕ್ಕಳ ಹೆಸರಿಗೆ ಬರೆಯುತ್ತಾಳೆ. ಅಮ್ಮ, ಈ ಮನೆ ಅಂದ್ರೆ ನಿನ್ಗೆ ಪ್ರಾಣ ತಾನೆ, ಇದನ್ನ ನಮ್ಮ ಹೆಸರಿಗೆ ಯಾಕೆ ಬರ್ದೆ? ಮಕ್ಕಳೇ, ನೀವೇ ನನ್ನ ಪ್ರಾಣ. ಮುಂದಕ್ಕೆ ನೀವಿಬ್ರು ನನ್ನನ್ನ ಚೆನ್ನಾಗಿ ನೋಡ್ಕೋತೀರಾ ಅಲ್ವಾ ಮಕ್ಕಳೇ? ಹೌದಮ್ಮ, ನಾವು ನಿನ್ನ ತುಂಬಾನೇ ಚೆನ್ನಾಗಿ ನೋಡ್ಕೋತೀವಿ. ಸೋಫಿಯಾಳಿಗೆ ತಮ್ಮ ಮಕ್ಕಳ ಮಾತನ್ನು ಕೇಳಿ ಖುಷಿಯಾಯಿತು. ಕೆಲವು ಸಮಯದ ನಂತರ ಒಳ್ಳೆ ಹುಡುಗಿಯರನ್ನು ನೋಡಿ ತನ್ನ ಮಕ್ಕಳಿಗೆ ಮದುವೆ ಮಾಡಿದಳು. ದೊಡ್ಡ ಮಗನ ಹೆಂಡತಿಯ ಹೆಸರು ಮೇರಿ ಮತ್ತು ಚಿಕ್ಕ ಮಗನ ಹೆಂಡತಿಯ ಹೆಸರು ಹಾನಾ ಎಂದಿತ್ತು. ಇಬ್ಬರು ಮಕ್ಕಳ ಖುಷಿಯನ್ನು ಕಂಡು ಸೋಫಿಯಾ ಸಂತೋಷಗೊಂಡಿದ್ದಳು. ತನ್ನ ಕಷ್ಟದ ದಿನಗಳೆಲ್ಲ ಮುಗಿಯಿತೆಂದು ಅವಳು ಖುಷಿಯಾಗಿದ್ದಳು. ಆದರೆ ಅವಳ ಕಷ್ಟಗಳು ಈಗ ತಾನೇ ಶುರುವಾಗಿದ್ದವು. ಮಗಳೇ ಮೇರಿ, ನನ್ನ ಮಾತ್ರೆ ಎಲ್ಲ ಆಗೋಗ್ಬಿಟ್ಟಿದೆ, ಸ್ವಲ್ಪ ರಾಬರ್ಟ್ ಹತ್ರ ಇಳಿ ತಗೋಬರಕ್ ಹೇಳ್ತೀಯಾ? ಹೋದ್ಸಲ ನಿಮ್ಗೆ ರಾಬರ್ಟೇ ಅಲ್ವಾ ಮಾತ್ರೆ ಎಲ್ಲ ತಂದ್ಕೊಟ್ಟಿದ್ದು, ಈ ಸಲ ಹೋಗಿ ನಿಮ್ ಚಿಕ್ಕ ಮಗನ ಹತ್ರ ಕೇಳಿ, ಅರ್ಥ ಆಯ್ತಾ? ಮಗಳೇ ಆನಾ, ನೀನು ಸ್ವಲ್ಪ ನಿನ್ನ ಹಸ್ಬೆಂಡ್ ಹತ್ರ ಹೇಳಿ ನನ್ಗೆ ಮಾತ್ರೆ ತಗೊಂಬರಕ್ ಹೇಳ್ತೀಯಮ್ಮ. ನಮ್ಮ ಹತ್ರನೇ ದುಡ್ಡು ತುಂಬಾ ಕಡಿಮೆ ಇದೆ, ಅದ್ರಲ್ಲಿ ನಿಮಗ್ ಬೇರೆ ಎಲ್ಲಿಂದ ಮಾತ್ರೆ ತಂದ್ಕೊಡೋದು? ಆಯ್ತು, ಅವರಿಬ್ಬರಿಗೂ ನೀವ್ ಹೇಳ್ಬೇಡಿ ನಾನು ನಿಮ್ಮನ್ ಮಾತ್ರೆ ಕೇಳ್ದೆ ಅಂತ, ಇಲ್ಲ ಅಂದ್ರೆ ಅವರು ಕಷ್ಟ ಪಡ್ತಾರೆ. ಹೀಗೆ ಸೋಫಿಯಾ ತನ್ನ ಸೊಸೆಯರ ಮಧ್ಯೆ ಸಿಲುಕಿಕೊಂಡು ನರಳುತ್ತಿದ್ದಳು. ಅವಳ ಆರೋಗ್ಯ ದಿನ ಕಳೆದಂತೆ ತುಂಬಾ ಹದಗೆಡತೊಡಗಿತು. ಒಂದು ದಿನ ಮನೆಯಲ್ಲಿ ಪಾರ್ಟಿ ನಡೆಯುತ್ತಿದ್ದಾಗ ಸೋಫಿಯಾ ಕೆಮ್ಮಿ ಕೆಮ್ಮಿ ಅಲ್ಲೇ ವಾಂತಿ ಮಾಡುತ್ತಾಳೆ. ಅದರಿಂದ ಅವಳ ಕುಟುಂಬಕ್ಕೆ ತುಂಬಾ ಕೋಪ ಬರುತ್ತದೆ. ಎಲ್ಲರೂ ಸೇರಿ ಒಂದು ಮೀಟಿಂಗ್ ನಡೆಸುತ್ತಾರೆ.
ಅಮ್ಮ, ನೀನು ನಿನ್ನೆ ಮಾಡಿದ್ದು ಸರಿಯಲ್ಲ. ಕ್ಷಮಿಸ್ಬಿಡು ಮಗನೇ, ನಾನು ಬೇಕಂತ ಆತರ ಮಾಡಿಲ್ಲ. ನನಗ್ ಮೈ ಹುಷಾರಿಲ್ದೆ ಇರೋದ್ರಿಂದ ಹಂಗಾಯ್ತು. ನೀವು ನಿಮ್ ರೂಮ್ ಬಿಟ್ಟು ಹೊರಗೆ ಯಾಕೆ ಬಂದ್ರಿ ಮಮ್ಮಿ? ನನಗೆ ತುಂಬಾ ಆಶವಾಗ್ತಿತ್ತು, ಅದಕ್ಕೆ ಏನಾದ್ರೂ ತಿನ್ನೋಣ ಅಂತ ಆಚೆ ಬಂದೆ. ಎಲ್ಲ ಗೆಸ್ಟ್ ಎಲ್ಲ ತಿಂದ್ಮೇಲೆ ಅಲ್ವಾ ನೀವು ತಿನ್ಬೇಕಾಗಿರೋದು? ಎಲ್ಲರ ಮುಂದೆ ನಮ್ಮನ್ನ ಫುಲ್ ಇನ್ಸಲ್ಟ್ ಮಾಡ್ಬಿಟ್ರಿ. ಇನ್ಮೇಲೂ ನೀವು ಇದೇ ಮನೇಲಿ ಇದ್ರನ್ಕೊಳ್ಳಿ, ನಮ್ಗೆ ದಿನೇ ದಿನೇ ಇನ್ಸಲ್ಟ್ ಆಗ್ತಿರುತ್ತೆ. ಹಾ, ಅವಳು ಸರಿಯಾಗೆ ಹೇಳಿದ್ಲು. ಇಬ್ಬರು ಸೊಸೆಯರು ಸೇರಿಕೊಂಡು ಸೋಫಿಯಾಳನ್ನು ಮನೆಯಿಂದ ಹೊರಹೋಗುವಂತೆ ಹೇಳುತ್ತಾರೆ. ಆದರೆ ಅವಳ ಮಕ್ಕಳು ಸಹ ಏನೂ ಹೇಳುವುದಿಲ್ಲ. ಸೋಫಿಯಾಳಿಗೆ ತುಂಬಾ ದುಃಖವಾಗುತ್ತದೆ. ಅವಳು ತನ್ನ ಮಕ್ಕಳಿಗೆ ಮನೆಯಲ್ಲಿ ಇರಲು ಬಿಡುವಂತೆ ಬೇಡಿಕೊಳ್ಳುತ್ತಾಳೆ. ಮಕ್ಕಳೇ, ಈ ಜೀವನದಲ್ಲಿ ನಿಮ್ಮನ್ ಬಿಟ್ಟು ನಾನು ಎಲ್ಲಿರ್ಲಿ, ಎಲ್ಲಿ ಹೋಗಕ್ಕಾಗತ್ತೆ ನನ್ನ ಕೈಯಲ್ಲಿ? ನನಗೆ ಒಂದು ಅನಾಥಾಶ್ರಮ ಗೊತ್ತಿದೆ, ನೀವು ಅಲ್ಲೇ ಹೋಗಿ ಇರ್ಬೋದು. ನಿಮ್ಮನ್ನೆಲ್ಲ ಬಿಟ್ಟು ನನ್ನ ಕೈಯಲ್ಲಿ ಇರಕ್ಕಾಗಲ್ಲ ಮಕ್ಕಳ. ಏನು ಮಾಡೋದಿಕ್ಕಾಗೋದಿಲ್ಲ ಮಮ್ಮಿ, ನೀವೇನಾದ್ರೂ ನಮ್ ಜೊತೆ ಇದ್ರೆ ನಮ್ ಹೆಂಡತಿರು ನಮ್ಮನ್ ಬಿಟ್ಟು ಹೊರಟೋಗ್ತಾರೆ ಅಷ್ಟೇ. ಆಮೇಲೆ ಅದಕ್ಕೆ ನೀನೇ ಇಲ್ಲಿಂದ ಹೊರಗ್ ಹೋಗ್ಬೇಕು. ಸೋಫಿಯಾಳಿಗೆ ತನ್ನ ಸ್ವಂತ ಮಕ್ಕಳೇ ತನ್ನನ್ನು ಮನೆಯಿಂದ ಹೊರಹಾಕಿದ್ದುದರಿಂದ ತುಂಬಾ ಬೇಸರವಾಯಿತು. ಆ ಮಕ್ಕಳನ್ನು ಅವಳು ಒಬ್ಬಳೆ ತುಂಬಾ ಕಷ್ಟಪಟ್ಟು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದಳು. ಇದನ್ನೆಲ್ಲ ಯೋಚನೆ ಮಾಡಿದ ಸೋಫಿಯಾ ಬ್ರಿಡ್ಜ್ ನಿಂದ ಹಾರಬೇಕೆಂದು ಯೋಚಿಸತೊಡಗಿದಳು. ಅಷ್ಟರಲ್ಲಿ ಒಬ್ಬ ಯುವಕ ತಡೆದ. ಏನಾಯ್ತಮ್ಮ, ನೀವು ಈ ತರ ಯಾಕೆ ಮಾಡ್ತಾ ಇದ್ದೀರಾ? ನನಗೆ ಮನಸ್ಸು ತುಂಬಾ ಬೇಜಾರಾಗಿದೆ, ಅದಕ್ಕೆ ನಾನು ಹಿಂಗ್ ಮಾಡ್ತಿದ್ದೀನಿ. ಅಮ್ಮ, ನನ್ನ ಹೆಸರು ಸ್ಕಾಟ್ ಅಂತ, ನಾನೇನಾದ್ರೂ ನಿಮ್ಗೆ ಸಹಾಯ ಮಾಡಬಹುದಾ? ನಾನು ಜೀವನ ಪೂರ್ತಿ ಕಷ್ಟಪಟ್ಟು ನನ್ನ ಮಕ್ಕಳನ್ನ ಬೆಳೆಸ್ದೆ, ಆದ್ರೆ ಇವತ್ ಅವರಿಬ್ರು ಇವತ್ ನನ್ನ ಗಂಟ್ಲಿಡ್ಕೊಂಡು ಆಚೆ ತಳ್ಳಿದ್ದಾರೆ ಮನೆಯಿಂದ. ಅಮ್ಮ, ನೀವೀಗ್ಲೇ ನನ್ ಜೊತೆ ನನ್ ಮನೆಗ್ ಬನ್ನಿ, ನಾಳೆ ನಾನ್ ಹೋಗಿ ನಿಮ್ ಮಕ್ಕಳ ಹತ್ರ ಮಾತಾಡ್ತೀನಿ. ಸೋಫಿಯಾಳಿಗೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಆದ್ದರಿಂದ ಅವಳು ಸ್ಕಾಟ್ನ ಜೊತೆ ಅವನ ಮನೆಗೆ ಹೋದಳು. ಸ್ಕಾಟ್ ಮನೆಯಲ್ಲಿ ಒಬ್ಬನೇ ವಾಸಿಸುತ್ತಿದ್ದ. ಸೋಫಿಯಾ ನಿಧಾನವಾಗಿ ಸ್ಕಾಟ್ನ ಮನೆಯಲ್ಲಿ ಅವನ ತಾಯಿಯಾಗಿ ಇರುತ್ತಿದ್ದಳು. ಸ್ಕಾಟ್ ಅವಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಸ್ಕಾಟ್ ಒಂದು ದಿನ ಅವಳಿಗೆ ಹೇಳುತ್ತಾನೆ, ನಿನ್ನ ಮಕ್ಕಳು ನಿನ್ನನ್ನ ಕರ್ಕೊಂಡು ಹೋಗೋಕೆ ಬರ್ತಾ ಇದ್ದಾರೆ, ನೀನು ತಯಾರಾಗು. ಸೋಫಿಯಾ ಚಕಿತಗೊಳ್ಳುತ್ತಾಳೆ. ಅಯ್ಯೋ ಮಗ್ನಿಗೆ ಯಾಕಿಷ್ಟ ಹೇಳ್ತಿದ್ಯಾ? ಅಮ್ಮ, ನಾವು ನಿನ್ನ ಮನೆಯಿಂದ ಹೊರಗೆ ಹಾಕಿದ್ವಿ, ಆದ್ರೆ ನಮ್ಮ ಹತ್ರ ಇವತ್ತು ಇರೋಕೂ ಮನೆ ಇಲ್ಲ. ಅಮ್ಮ, ಒಬ್ಬ ಲಾಯರ್ ನಮ್ಮ ಮೇಲೆ ಕೇಸ್ ಹಾಕಿದ್ದಾನೆ, ಆ ಮನೆ ಮೇಲೆ ನಮ್ದು ಯಾವುದೇ ಹಕ್ಕಿಲ್ಲ ಅಂತ, ಅಲ್ಲಿ ನೀವು ಮಾತ್ರ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅತ್ತೆ, ಆ ಲಾಯರ್ ಅವ್ರು ಹೇಳಿದ್ರು ಆ ಮನೇಲಿ ನೀವಿದ್ರೆ ಮಾತ್ರನೇ ನಾವು ಆ ಮನೇಲಿ ಇರಕ್ಕಾಗುತ್ತೆ ಅಂತ. ನಮ್ಗೆ ನಾವು ಮಾಡಿದ ತಪ್ಪು ತುಂಬಾನೇ ಚೆನ್ನಾಗಿ ಅರ್ಥ ಆಯ್ತು. ಸೋಫಿಯಾಗೆ ಸ್ಕಾಟ್ ತನ್ನ ಪರವಾಗಿ ಕೇಸನ್ನು ನಡೆಸುತ್ತಿದ್ದಾನೆಂಬುದು ಅರ್ಥವಾಗುತ್ತದೆ. ಆಗ ಸೋಫಿಯಾ ತನ್ನ ಮಕ್ಕಳೊಂದಿಗೆ ತನ್ನ ಮನೆಗೆ ಹೋಗಲು ನಿರ್ಧರಿಸುತ್ತಾಳೆ. ಹೋಗುವ ಮುನ್ನ ಕೊನೆಯ ಬಾರಿ ಸ್ಕಾಟ್ನ ಜೊತೆ ಮಾತನಾಡುತ್ತಾಳೆ. ಯಾರಪ್ಪ ನೀನು? ಕೇಸ್ ತಗೊಂಡ್ ನನ್ಗೋಸ್ಕರ ನೀನ್ ಯಾಕೆ ಫೈಟ್ ಮಾಡ್ದೆ? ಅಮ್ಮ, ನಾನ್ ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ? ನಾನು ಅದೇ ಚಿಕ್ಕ ಹುಡುಗ, ನೀವು ಪ್ರಾಣ ಉಳಿಸಿದ ಹುಡುಗ. ನೀವು ನಿಮ್ ಪ್ರಾಣ ಒತ್ತೆ ಇಟ್ಟು ನನ್ ಪ್ರಾಣ ಕಾಪಾಡಿದ್ರಿ, ನಿಮ್ಗೋಸ್ಕರ ನಾನು ಇಷ್ಟು ಮಾಡ್ತಿದ್ರೆ ಹೇಗೆ ಹೇಳಿ? ಯಾಕಪ್ಪ ನೀನ್ ನನ್ಗೋಸ್ಕರ ಇಷ್ಟು ದೊಡ್ಡ ಕಷ್ಟವಾದ ಕೆಲ್ಸನ ಮಾಡ್ಕೊಟ್ಟಿದ್ಯಾ? ಯಾಕೆಂದ್ರೆ ನಿಮ್ ಮಕ್ಕಳು ನಿಮ್ಮನ್ನ ಮನೆಯಿಂದ ಹೊರಗ್ ಹಾಕ್ದಾಗ ನಿಮ್ ದುಃಖನ ನನ್ ಕೈಲಿ ನೋಡೋದಿಕ್ಕಾಗ್ಲಿಲ್ಲ, ಯಾಕಂದ್ರೆ ನೀವು ನನ್ನ ಪ್ರಾಣ ಉಳಿಸಿದವರು. ಸೋಫಿಯಾ ಖುಷಿಯಿಂದ ಸ್ಕಾಟ್ನನ್ನು ಅಲಂಗಿಸಿಕೊಳ್ಳುತ್ತಾಳೆ. ತನ್ನ ಮಕ್ಕಳ ಮನ ಪರಿವರ್ತನೆಯಾಗಿದ್ದುದಕ್ಕೆ ತುಂಬಾ ಸಂತೋಷಗೊಳ್ಳುತ್ತಾಳೆ.